ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕುಂದಾಪುರ ಮಂಗಳೂರು ಕಡೆಗಳಲ್ಲಿ ಫೇಮಸ್ ಆಗಿರುವಂಥ ಅತ್ಯಂತ ರುಚಿಕರವಾದ ಚಟ್ಲಿ ಅಥವಾ ಪ್ರಾನ್ಸ್ ಗೀರೋಸ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಪ್ರಾನ್ಸ್ ಗೀರೋಸ್ಟ್ ಮಾಡೋದಕ್ಕೆ ನಾನಿಲ್ಲಿ 1/2 kg ಆಗೋಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿದ ಮೇಲೆ 1/2 kg ಆಗೋಷ್ಟಿದೆ ಇದು. ಮೊದಲಿಗೆ ಪ್ರಾನ್ಸ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇದಕ್ಕೆ 1/2 ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆಯೇ 1/2 ಚಮಚ ಆಗೋಷ್ಟು ಅರಿಶಿನ ಪುಡಿ, 1/2 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 2 ಚಮಚ ಆಗೋಷ್ಟು ಮೊಸರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದನ್ನ ಒಂದು 20 ನಿಮಿಷದವರೆಗೂ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಚಟ್ಲಿ ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾವು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ಕಾಯಿಸ್ಬಿಟ್ಟು ಅದಕ್ಕೆ 10 ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕೆಲವರು ನೆನೆಸಿನೂ ಮಾಡ್ಕೊಳ್ತಾರೆ, ಆ ರೀತಿಯೂ ಮಾಡ್ಕೊಳ್ಬೋದು. ಮೆಣಸಿನಕಾಯಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದೇ ಪಾತ್ರೆಗೆ 1 ಪೀಸ್ ಚಕ್ಕೆ, 1 ಲವಂಗ, ಹಾಗೆಯೇ 1 ಚಮಚ ಆಗೋಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ಳಿ. ಹಾಗೆಯೇ 1/2 ಚಮಚ ಆಗೋಷ್ಟು ಜೀರಿಗೆ, 1/2 ಚಮಚ ಆಗೋಷ್ಟು ಕಾಳುಮೆಣಸು, 1-2 ಚಿಟಿಕೆ ಆಗೋಷ್ಟು ಮೆಂತ್ಯಕಾಳನ್ನು ಸೇರಿಸ್ಕೊಳ್ಬೇಕು. ಮೆಂತ್ಯಕಾಳು ಜಾಸ್ತಿ ಸೇರಿಸೋದು ಬೇಡ, ಕಹಿ ಆಗುತ್ತೆ. 1-2 ಚಿಟಿಕೆ ಸೇರಿಸಿದ್ರೆ ಸಾಕಾಗುತ್ತೆ. ಇದನ್ನು ಕೂಡ 2-3 ನಿಮಿಷದವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಪೂರ್ತಿಯಾಗಿ ತಣದ ಮೇಲೆ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳಿ ರುಬ್ಬೋದಕ್ಕೆ. ಜೊತೆಗೆ 1 ಚಿಕ್ಕ ಹುಣಸೆ ಹಣ್ಣಿನ ಚೂರು ಮತ್ತು 4 ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಳ್ಳಿ. ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ನುಣ್ಣಾಗಿ ರುಬ್ಕೊಳ್ಬೇಕು ಮಸಾಲೆನ. ಎಷ್ಟು ನೈಸಾಗಿ ರುಬ್ಬೋಕ್ಕಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಗೀರೋಷ್ಟಿಗೆ ಮಸಾಲೆ ನೈಸ್ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಸೊ ಮಸಾಲೆ ಎಲ್ಲ ರೆಡಿ ಆದಮೇಲೆ ಇನ್ನೊಂದು ಪಾತ್ರೆಯನ್ನು ಕಾಯಿಸ್ಬಿಟ್ಟು ಅದಕ್ಕೆ 1/4 ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ನಾನೊಂದು 3-4 ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳಿ. ಹಾಗೆಯೇ 1 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಬೇಕು. ಈರುಳ್ಳಿ ಜಾಸ್ತಿ ಸೇರಿಸೋದು ಬೇಡ, 1 ಈರುಳ್ಳಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ಥರ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಲೈಟಾಗಿ ಸ್ವೀಟ್ ಟೇಸ್ಟ್ ಬರುತ್ತೆ ಗೀ ರೋಸ್ಟ್ಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ. ನಾವು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಸಾಲೆ ಜಾಸ್ತಿ ತಿಕ್ಕ ಅನ್ಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಉರಿನ. ಒಂದೇ ಸಲಕ್ಕೆ ಸೀದೋಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. 1 ನಿಮಿಷ ಹಾಗೆಯೇ ರೋಸ್ಟ್ ಮಾಡ್ಕೊಳ್ಳಿ ಓಪನ್ ಆಗಿಟ್ಬಿಟ್ಟೆ. ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಮಸಾಲೆಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಪ್ರಾನ್ಸ್ಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಮಸಾಲೆಗೆ ಬೇಕಾಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು 1-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಸಾಲೆನ. ಸೊ ನಾನು 1-5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮಸಾಲೆನ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದ್ದೆ ಮಸಾಲೆ, ಚೆನ್ನಾಗಿ ಬೆಂದಿದೆ. ಒಂದ್ಸಲ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಪ್ರಾನ್ಸನ್ನು ಸೇರಿಸ್ಕೊಳ್ಳೋಣ. ನಾರ್ಮಲಾಗಿ ಚಿಕನ್ ಗೀರೋಸ್ಟೆಲ್ಲ ಮಾಡುವಾಗ ನಾವು ಮೊದಲಿಗೆ ಚಿಕನನ್ನು ಬೇಯಿಸ್ಕೊಂಡು ಕೊನೆಯದಾಗಿ ಮಸಾಲೆನ ಸೇರಿಸ್ಕೊಳ್ತೀವಿ. ಬಟ್ ಪ್ರಾನ್ಸ್ ಗೀರೋಸ್ಟ್ ಮಾಡುವಾಗ ಮೊದಲಿಗೆ ಮಸಾಲೆನ ರೋಸ್ಟ್ ಮಾಡಿಕೊಂಡು ಕೊನೆಯದಾಗಿ ಪ್ರಾನ್ಸನ್ನು ಸೇರಿಸ್ಕೊಳ್ತೀವಿ. ಪ್ರಾನ್ಸ್ ಬೇಗನೆ ಬೇಯುತ್ತೆ, ಹಾಗಾಗಿ ಲಾಸ್ಟಲ್ಲಿ ಪ್ರಾನ್ಸ್ ಸೇರಿಸಿದ್ರೆ ಸಾಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಬೇಯಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ ಪ್ರಾನ್ಸು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು 1-3-4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ನಾನು ಮುಚ್ಚಳನ ಮುಚ್ಚಿಬಿಟ್ಟು 1-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಪ್ರಾನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಓಪನ್ ಆಗಿಟ್ಬಿಟ್ಟೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. 1-2-3 ನಿಮಿಷ ಮತ್ತೆ ಓಪನ್ ಆಗಿಟ್ಬಿಟ್ಟೆ ರೋಸ್ಟ್ ಮಾಡ್ಕೊಳ್ಬೇಕು. ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಸ್ವಲ್ಪ. ಬೇಕಿದ್ರೆ ತುಪ್ಪನ ಸೇರಿಸ್ಕೊಳ್ಬೋದು. ನಾನು 1 ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೀರಿನಂಶ ಸ್ವಲ್ಪ ಡ್ರೈ ಆಗಬೇಕು ಇದಕ್ಕಿಂತ. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. 1-2 ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಅದು ಕರೆಕ್ಟಾಗಿ ಬರುತ್ತೆ. ಸೊ ನಾನು 1-2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ, ನಾವು ಹಾಕಿರೋಂಥ ತುಪ್ಪ ಎಲ್ಲ ಹೊರಗಡೆ ಬರ್ತಾ ಇದೆ ನೋಡಿ. ಸೊ ಕೊನೆಯದಾಗಿ ಇದಕ್ಕೆ 1 ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ, ಅದು ಕರೆಕ್ಟ್ ಆಗಿದೆ. ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ 1 ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಪ್ರಾನ್ಸ್ ಗೀರೋಸ್ಟ್ ಸರ್ವ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ಬರುತ್ತೆ. ನೀರು ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆಯೇ ರೈಸು ಚಪಾತಿ ಅದ್ರ ಜೊತೆಗೂ ಕೂಡ ತಿನ್ಬೋದು. ರುಚಿಯಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.